ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ February-March 2024 ನಡೆದ ತೃತೀಯ ಭಾಷೆ ಹಿಂದಿ ವಿಷಯದ ಉಳಿದ ಪ್ರಶ್ನೆಗಳನ್ನು ಅವುಗಳ ಉತ್ತರದೊಂದಿಗೆ ಡಿಸ್ಕಷನ್ ಮಾಡೋಣ. ಈಗ ಆಲ್ರೆಡಿ ನಾನು ಗ್ರಾಮರ್ಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದೆ. ಈಗ ಕ್ವಶನ್ ಆನ್ಸರ್ಸ್ 2-3 ವಾಕ್ಯ ಮತ್ತು 3-4 ವಾಕ್ಯದ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಆಲ್ರೆಡಿ ನಾನು ಆನ್ಸರ್ಸನ್ನು ಫಸ್ಟ್ ಮೇನಿಗೆ ಎಲ್ಲ ಆನ್ಸರ್ಸನ್ನು ಕೊಟ್ಟಿದ್ದೆ. ಸೊ ಇನ್ನೊಂದು ಸರಿ ಆನ್ಸರ್ ಇಲ್ಲೇ ಹಾಕಿದ್ದೀನಿ, ಅದನ್ನು ಇನ್ನೊಂದು ಸರಿ ನೋಡ್ಕೊಳ್ಳಿ. ಅದೇ ರೀತಿ ಸೆಕೆಂಡ್ ಮೇನಿಗೂ ಸಹ ಆನ್ಸರನ್ನು ಮಾಡಿದೆ, ಥರ್ಡ್ ಮೇನ್ಗೂ ಮಾಡಿದೆ. ಸೊ ನೆಕ್ಸ್ಟ್ ನಿಮಗೆ 4th ಮೇನಿಂದ ಇಲ್ಲಿ ಕ್ವಶನ್ ಆನ್ಸರ್ಸನ್ನು ಕಂಪ್ಲೀಟಾಗಿ ಕೊಡಲಾಗಿದೆ. ಮಕ್ಕಳ ಪ್ರತಿಯೊಂದು ಪ್ರಶ್ನೆಗೂ ಸಹ ತುಂಬ ಈಸಿ ಇತ್ತು ಪೇಪರು. ನಾವು ಏನು ಮಾಡೆಲ್ ಕ್ವಶನ್ ಪೇಪರ್ ಮಾಡಿದ್ವಿ, ಎಷ್ಟು ಕ್ವಶನ್ಸು ತುಂಬ ರಿಪೀಟ್ ಆಗಿದ್ದಾವೆ. ಸೊ ಹಾಗಾಗಿ ಈ ಒಂದು ಎಕ್ಸಾಮ್ ನಿಮಗೆ ತುಂಬ ಈಸಿ ಇತ್ತು ಅಂದ್ಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ನಿಮಗೆ ಈ ಒಂದು ಕೀ ಆನ್ಸರ್ಸ್ದು PDFನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮಕ್ಕಳ. ಸಂಪೂರ್ಣವಾಗಿ ನೀವು ನೋಡಿಕೊಂಡು ನೆಕ್ಸ್ಟ್ ನಿಮ್ಮ ಫೈನಲ್ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ಸೊ ಎಲ್ಲ ಪ್ರಶ್ನೆಗಳಿಗೂ ಸಹ ತುಂಬ ಚೆನ್ನಾಗಿ ಮಾಡಿರ್ತೀರಿ. ಯಾಕೆಂದರೆ ಈಸಿ ಇರುವಂಥ ಪ್ರಶ್ನೆನೇ ಇತ್ತು. ಇವನ್ ನಿಮಗೆ 3-4 ವಾಕ್ಯನೂ ಸಹ ಪ್ರಶ್ನೆಗಳು ಡಿಫಿಕಲ್ಟ್ ಏನಿರಲಿಲ್ಲ, ಡೈರೆಕ್ಟ್ ಕ್ವಶನ್ ಆನ್ಸರ್ಸನ್ನೇ ಕೇಳಿದರು. ಸೊ ಸಂಪೂರ್ಣವಾಗಿ ಆ ಎಲ್ಲ ಉತ್ತರಗಳನ್ನು ಮತ್ತು 4 ವಾಕ್ಯದ ಪ್ರಶ್ನೆಗಳಿಗೂ ಸಹ 4 ಅಂಕದ ಪ್ರಶ್ನೆಗಳ ಉತ್ತರವನ್ನು ಸಹ ನಾನು ನಿಮ್ಮ ಜೊತೆ ಇಲ್ಲಿ ಆನ್ಸರನ್ನು ಹಾಕಿರ್ತೀನಿ. ಇದನ್ನು ಸಹ ನೀವು ನೋಡಿ ಅಭ್ಯಾಸ ಮಾಡಿಕೊಳ್ಳಿ. ಸೊ ಈ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ಆದರೂ ತೊಗೊಳ್ಳಿ. ಯಾಕೆಂದರೆ ನಿಮಗೆ ಫೈನಲ್ ಎಕ್ಸಾಮ್ಗೂ ಸೇಮ್ ಇದೇ ಪ್ಯಾಟರ್ನ್ ಇರುತ್ತೆ, ಪ್ಯಾಟರ್ನಲ್ಲಿ ಯಾವುದೇ ಬದಲಾವಣೆಗಳು ಇರೋದಿಲ್ಲ. ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ಮ್ಯಾಥ್ಸ್ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.